ಈ ಬಾರಿ ದೀಪಾವಳಿಗೆ ನಿಮ್ಮ ದೇವರ ಕೋಣೆ ಹೀಗಿರಲಿ ದೀಪಗಳ ಹಬ್ಬ ದೀಪಾವಳಿಯಂದು ದೇವರ ಕೋಣೆಯನ್ನು ವಿಶೇಷವಾಗಿ ಅಲಂಕರಿಸಲಾಗುತ್ತದೆ ದೀಪಾವಳಿ ವೇಳೆ ದೇವರ ಕೋಣೆಯನ್ನು ಹೀಗೆ ಅಲಂಕರಿಸುವುದರಿಂದ ಸಂಪತ್ತು ಮತ್ತು ಅದೃಷ್ಟ ಒಲಿದು ಬರುತ್ತದೆ ದೀಪಾವಳಿಗೆ ದೇವರ ಕೋಣೆಯನ್ನು ಹೇಗೆ ಅಲಂಕರಿಸಬೇಕು ದೀಪಾವಳಿಗೆ ದೇವರ ಕೋಣೆಯನ್ನು ಹೇಗೆ ಇಟ್ಟುಕೊಂಡರೆ ಸಂಪತ್ತು ಪಡೆಯುತ್ತೀರಿ ಮನೆಯ ಅತ್ಯಂತ ಪವಿತ್ರ ಸ್ಥಳವೆಂದರೆ ಅದುವೇ ದೇವರ ಕೋಣೆ ಆದ್ದರಿಂದ ನಿಮ್ಮ ಮನೆಯ ಪೂಜಾ ಕೋಣೆಯ ದಿಕ್ಕು ದೇವರ ಕೋಣೆಯಲ್ಲಿ ಇಡಲಾಗುವ ಪೂಜೆ ಸಾಮಗ್ರಿ ದೇವರ ವಿಗ್ರಹ ಇವುಗಳ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕು ದೇವರ ಕೋಣೆಯನ್ನು ಉತ್ತಮ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಮತ್ತು ಎಲ್ಲ ರೀತಿಯಲ್ಲಿ ಪವಿತ್ರವಾಗಿರುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಅರಿವು ಹೆಚ್ಚಾಗುತ್ತದೆ ಮನೆಯ ಇತರೆ ಸ್ಥಳಗಳಿಗೆ ಧನಾತ್ಮಕ ಶಕ್ತಿಯನ್ನು ರವಾನಿಸುವ ಕಾರ್ಯ ದೇವರ ಕೋಣೆ ಮಾಡುತ್ತದೆ ದೀಪಾವಳಿಯ ಸಮಯದಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯನ್ನು ಈ ರೀತಿ ಅಲಂಕಾರ ಮಾಡುವುದರಿಂದ ಸಂಪತ್ತು ಮತ್ತು ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ದೀಪಾವಳಿ ಸಮಯದಲ್ಲಿ ನಾವು ಯಾವ ರೀತಿ ದೇವರ ಕೋಣೆಯನ್ನು ಅಲಂಕರಿಸಬೇಕು ದೇವರ ಕೋಣೆಯಿಂದ ಇವುಗಳನ್ನು ತೆಗೆದುಹಾಕಿ ಸಾಮಾನ್ಯವಾಗಿ ದೇವರ ಕೋಣೆಯಲ್ಲಿ ನಾವು ಪ್ರತಿನಿತ್ಯ ಪೂಜೆ ಮಾಡುವಾಗ ದೇವರಿಗೆ ಧೂಪ ಅಗರಬತ್ತಿಯನ್ನು ಹಾಗೂ ದೀಪಗಳನ್ನು ಬೆಳಗುತ್ತೇವೆ ಇವುಗಳಿಂದ ಉಂಟಾಗುವ ಕಸವನ್ನು ಹೆಚ್ಚಿನವರು ದೇವರ ಕೋಣೆಯಿಂದ ಹೊರಹಾಕುವುದಿಲ್ಲ ಅರೆ ಸುಟ್ಟ ಬತ್ತಿಗಳಾಗಿರಬಹುದು ಅಥವಾ ಧೂಪದಲ್ಲಿನ ಕಸಗಳಾಗಿರಬಹುದು ಯಾವುದನ್ನು ಪ್ರತಿನಿತ್ಯ ತೆಗೆದು ಶುದ್ಧವಾಗಿಟ್ಟುಕೊಳ್ಳುವುದಿಲ್ಲ ನಿಮ್ಮ ಮನೆಯ ದೇವರ ಕೋಣೆಯಲ್ಲೂ ಈ ರೀತಿ ಇದ್ದರೆ ದೀಪಾವಳಿಯ ಸಮಯದಲ್ಲಿ ತಪ್ಪದೇ ಅವುಗಳನ್ನು ದೇವರ ಕೋಣೆಯಿಂದ ಹೊರಹಾಕಿ ಎಲ್ಲ ಪೂಜೆ ಸಾಮಗ್ರಿಗಳನ್ನು ಜೋಡಿಸಿ ದೇವರ ವಿಗ್ರಹ ಅಲಂಕಾರ ದೇವರ ಅಥವಾ ದೇವತೆಗಳ ವಿಗ್ರಹವು ಪೂಜೆಯ ಕೇಂದ್ರ ಬಿಂದು ಆಗಿರುತ್ತದೆ ಹಾಗಾಗಿ ದೇವರ ವಿಗ್ರಹವನ್ನು ಚೆನ್ನಾಗಿ ಅಲಂಕರಿಸಿ ಅಲಂಕರಿಸುವಾಗ ಕೂಡ ಅತಿಯಾಗಿ ಅಲಂಕರಿಸಲು ಹೋಗಬೇಡಿ ದೇವರ ವಿಗ್ರಹಗಳನ್ನು ಇಟ್ಟ ಸ್ಥಳದಲ್ಲೂ ಕೂಡ ಎಲ್ಲಾ ಪೂಜೆ ವಸ್ತುಗಳನ್ನು ಇಡಬೇಡಿ ಅತ್ಯಂತ ಅವಶ್ಯಕವಾದ ವಸ್ತುಗಳನ್ನು ಮಾತ್ರ ಇಟ್ಟುಕೊಳ್ಳಿ ಯಾವಾಗಲೂ ದೇವರ ಅಲಂಕಾರ ಸರಳ ಹಾಗೂ ಸಾಮಾನ್ಯ ರೀತಿಯಲ್ಲಿರಲಿ ದೇವರ ಕೋಣೆಗೆ ಬಣ್ಣ ದೇವರ ಕೋಣೆಯು ಧನಾತ್ಮಕ ಮತ್ತು ಸಂತೋಷದ ಸ್ಥಳವಾಗಿರುವುದರಿಂದ ದೇವರ ಕೋಣೆಗಳಿಗೆ ಗಾಢವಾದ ಬಣ್ಣವನ್ನು ಹಾಕಬೇಡಿ ದೇವರ ಕೋಣೆಯ ಗೋಡೆಗೆ ನೀವು ಹಳದಿ ಕಿತ್ತಳೆ ಕೆಂಗಂದು ಅಥವಾ ಹಿತವಾದ ಹಸಿರು ಬಣ್ಣಗಳಂತಹ ರೋಮಾಂಚಕ ವರ್ಣಗಳನ್ನು ಹಾಕಿ ಒಂದು ವೇಳೆ ನಿಮಗೆ ಗಾಢ ಬಣ್ಣಗಳು ಇಷ್ಟವಾಗದೇ ಇದ್ದರೆ ಗೋಡೆಗೆ ಬಣ್ಣವನ್ನು ಬಳಿದು ಅವುಗಳ ಪಟ್ಟಿಗಳಿಗೆ ಗಾಢ ಬಣ್ಣವನ್ನು ಬಳಸಬೇಕು ಇದು ನಿಮ್ಮ ದೇವರ ಕೋಣೆಯನ್ನು ಎದ್ದು ಕಾಣುವಂತೆ ಮಾಡುತ್ತದೆ ದೇವರ ಕೋಣೆಯಲ್ಲಿ ಅಲಂಕಾರಿಕ ವಸ್ತುಗಳು ಋಣಾತ್ಮಕ ಶಕ್ತಿಗಳನ್ನು ಬಿಂಬಿಸುವ ಚಿತ್ರಗಳಾದ ಸಾವು ಯುದ್ಧ ಇತ್ಯಾದಿ ಚಿತ್ರಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು ಇದರೊಂದಿಗೆ ನೀವು ದೇವರ ಕೋಣೆಯ ಅಕ್ಕಪಕ್ಕದಲ್ಲಿ ಕಸದ ಬುಟ್ಟಿಯನ್ನು ಕೂಡ ಇಡಬಾರದು ದೇವರ ಕೋಣೆಯಲ್ಲಿ ನೀರು ತುಂಬಿದ ತಾಮ್ರದ ಪಾತ್ರೆಯನ್ನು ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುವುದು ದೀಪಾವಳಿಯ ಸಮಯದಲ್ಲಿ ನಾವು ನಮ್ಮ ಮನೆಯ ದೇವರ ಕೋಣೆಯನ್ನು ಈ ರೀತಿಯಾಗಿ ಅಲಂಕಾರ ಮಾಡುವುದರಿಂದ ಮನೆಯಲ್ಲಿ ಅದೃಷ್ಟ ಮತ್ತು ಸಂಪತ್ತು ನೆಲೆಯಾಗುತ್ತದೆ ನೀವು ಕೂಡ ತಪ್ಪದೆ ದೀಪಾವಳಿಯ ಸಮಯದಲ್ಲಿ ದೇವರ ಕೋಣೆಯನ್ನು ಹೀಗಿಟ್ಟುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು